ಹಾಗೆ ಈ ದೇವಸ್ಥಾನನ ಪಂಚಕ್ರೋಶ ಅಂತ ಕರೀತಾರೆ ಪಂಚಕ್ರೋಶ ಅಂದ್ರೆ ಐದು ಶಿವಾಲಯ ಐದು ವಿಷ್ಣು ದೇವಾಲಯ ಇದೆ friends welcome back with another interesting vlog this is shivana this is harish thanks for subscribing our channel and thanks for your loving support friends ee vlog alli now focus na martta idivi nama karnataka da ramanagara jilleya koodlurinalli iruvanta shri rama devara devasthana सो हाय फ्रेंड्स वीडियो निजू तुम इंटरेस्टिंग आगे वीडियो नहीं स्किपन पूर्त वाचन देवस्थान कंप्लीट इनफार्मेशन नहीं सो वीडियो नहीं स्किपन पूर्त वाचन आगे यार इन नम चल सब्सक्राइब दयु मरिया नम चल सब्सक्राइब बेल करिया प्रेस सो फ्रेंड्स बनी वीडियो शुरू में फ्रेंड्स नावी कूडलूर श्रीराम देवस्थान शूट ना मोदे के श्री आंजनेय स्वामी देवस्थान अर्चकर शरत कुमार जो कारे ना होता फ्रेंड्स नोड़ हिंदे ऐनो देवस्थान कानस्तो इे के श्री आंजनेय स्वामी देवस्थान आगे वीडियो कूड़ा बेग नम चानल बे इन यार नम चानल सब्सक्राइबा मिलो दयु मरिया नम चानल सब्सक्राइबा मी मत रीतिया लेटेस्ट वीडियोस अपडेट मरिया बेल आइकन कूड़ा प्रेस माड़ी फ्रेंड्स नमेंगे वीडियो शूट ना मोदे शरत कुमार निजवा तुम सपोर्ट कृतज्ञते कूड़ा साकोद कूडलूर श्रीराम देवस्थान बेंगलूर अरवत्तार किलोमीटर दूरदल मत के हनर्ड किलोमीटर दूरदल है रामनगर दिन हदिनेंटु किलोमीटर दूरदल है
ಪದ್ಮಲಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನಕೋಲೇ ತದ್ವಾರಸ್ವ ಮಹಾದೇವೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿನ ಪ್ರಧಾನ ಅರ್ಚಕರಾದ ಶ್ರೀವತ್ಸ ಅವರಿಂದ ತಿಳಿದುಕೊಳ್ಳೋಣ. ಶ್ರೀಮತೆ ರಾಮಾನುಜಾಯ ಮಹ ಶ್ರೀಶೈಲೇಶದ ಯಾಪಾತ್ರಂ ದೀಪತ್ಯಾದಿ ಗುಣಾಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜ ಅಪಾತರಂ ಮುನಿಂ ಲಕ್ಷ್ಮೀನಾಥ ಸಮಾರಂಭಾಂ ನಾದೆಯ ಅಮೃತ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಮಸ್ಕಾರ, ಇದು ಕೂಡ್ಲೂರು ಸರಗುಣರಾಮ ಅಂತ ಈ ದೇವಸ್ಥಾನ. ನನ್ನ ಹೆಸರು ಶ್ರೀವತ್ಸ ಅಂತ. ಈ ದೇವಸ್ಥಾನದ ಅರ್ಚಕರ ಮಗ. ನಮ್ಮ ತಂದೆ ಹೆಸರು ಕೆ ಅನಂತಾಚಾರ್ಯ ಅಂತ. ಅವರು ಅರ್ಚಕರಾಗಿ ಅರ್ಚನಾ ವೃತ್ತಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ನಾನು ಅವರ ಜ್ಯೇಷ್ಠ ಪುತ್ರ.
ನಾನು ಸಹ ಅವರ ಜೊತೆಯಲ್ಲಿ ಸಹಾಯಕ ಅರ್ಚಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ದೇವಸ್ಥಾನದ ಅರ್ಚನಾ ವೃತ್ತಿ ನಮ್ಮ ಪೂರ್ವಿಕರಿಂದ ಬಂದಿದ್ದು ನಮ್ಮ ತಂದೆ ಅವರ ತಂದೆ ಎಲ್ಲ ಮಾಡ್ತಿದ್ರು ಇದು ನಾವು ಹುಟ್ಟು ಬೆಳೆದಿದ್ದ ಊರಿದೇನೆ ನಾವು ಇಲ್ಲೇ ಇದ್ದುಕೊಂಡು ಈ ಊರಲ್ಲೇ ಅರ್ಚನಾ ವೃತ್ತಿ ಮಾಡ್ಕೊಂಡು ಬರ್ತಿದ್ದೀವಿ ಹಾಗೆ ಈ ದೇವಸ್ಥಾನದ ವಿಶೇಷ ಏನು ಅಂದ್ರೆ ಏನೇ ಒಳ್ಳೆಯದಾಗಬೇಕು ಅಂದ್ರೂ ಇಲ್ಲಿ ಬಂದು ಮನಸಾರ ಕೇಳಿಕೊಂಡು ಪ್ರದಕ್ಷಿಣೆ ಹಾಕಿ ಅದಕ್ಕೆ ಪರಿಹಾರ ಏನಿದೆ ಮಾಡ್ಕೊಂಡು ಹೋದ್ರೆ ಖಂಡಿತ ಒಳ್ಳೆಯದಾಗುತ್ತೆ 1600 ವರ್ಷ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಈ ದೇವಸ್ಥಾನವನ್ನು ತಮಿಳುನಾಡಿನ ಮಹಾರಾಜ ಕಟ್ಟಿಸಿರೋದು ಹಾಗೂ ಇದಕ್ಕೆ ವಿಜಯನಗರದ ಅರಸರು ಹಾಗೂ ಚೋಳ ಮಹಾರಾಜರು ಇದಕ್ಕೆ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಈ ದೇವರು ಶಂಖಚಕ್ರ ಗದಾಧಾರಿ ಆಗಿದ್ದಾರೆ ಏನು ವಿಶೇಷ ಅಂದ್ರೆ ಶಂಖಚಕ್ರ ಗದಾಧಾರಿ ಆಗಿರೋದು ಸೀತೆನ ರಾವಣ ಪುಷ್ಪಕ ವಿಮಾನದಲ್ಲಿ ಅಪಹರಿಸಿಕೊಂಡು ಹೋದಾಗ ರಾಮದೇವರಿಗೆ ಸೀತೆ ಎಲ್ಲಿದ್ದಾರೆ ಅಂತ ಗೊತ್ತಿರೋದಿಲ್ಲ ಆ ಸಮಯದಲ್ಲಿ ಜಟಾಯುಗೂ ರಾವಣನಿಗೂ ಯುದ್ಧ ಆದಾಗ ಜಟಾಯುದ ರಕ್ಕೆ ಕತ್ತರಿಸೋದಾಗ ರಾಮದೇವರ ಕೇಳ್ಕೊಳುತ್ತೆ ಜಟಾಯು ಮೋಕ್ಷ ಕೊಡಕ್ಕೆ ಬಾಪ ಅಂತ ರಾಮದೇವರು ಪ್ರತ್ಯಕ್ಷ ಆಗಿ ಬಂದಾಗ ನಿನ್ನ ಕಡೆ ಆಸೆ ಏನು ಅಂದಾಗ ನಿನ್ನ ವಿಶ್ವರೂಪ ತೋರಿಸು ಅಂತ ಕೇಳಿದ್ದಕ್ಕೆ ಜಟಾಯುಗೆ ರಾಮದೇವರು ಶಂಖಚಕ್ರ ಗದಾಧಾರಿಯಾಗಿ ಮೋಕ್ಷ ಕೊಟ್ಟಿದ್ದ ಸ್ಥಳ ಇದು ಹಾಗೆ ಈ ದೇವಸ್ಥಾನದ ಪಕ್ಕದಲ್ಲಿ ಈ ದೇವಸ್ಥಾನಕ್ಕೆ ಯಾಜ್ಞವಲ್ಕ್ಯ ಋಷಿಗಳ ಆರಾಧನೆ ಇದೆ ಯಾಜ್ಞವಲ್ಕ್ಯ ಋಷಿಗಳು ಲೋಕ ಕಲ್ಯಾಣಾರ್ಥಕ್ಕಾಗಿ ಹಾಗೂ ಜನಗಳ ಕ್ಷೇಮಕ್ಕಾಗಿ ದೊಡ್ಡ ಹೋಮಕುಂಡ ಮಾಡಿ ಇಲ್ಲಿ ಹೋಮ ಮಾಡಿದ ಸ್ಥಳ ಈಗಲೂ ಸಹ ಇದೆ ಮನೆ ಕಟ್ಟಕ್ಕಾಗ ಲೇಟ್ ಆದವರು ಮತ್ತೆ ಏನಾದರೂ ತೊಂದರೆ ಇದ್ರೆ ಹಸು ಕರುಗಳು ಹುಷಾರಿಲ್ಲ ಅಂದ್ರೆ ಆ ಮಣ್ಣ ತಗೊಂಡೋಗಿ ಸ್ವಲ್ಪ ಉಪಯೋಗಿಸಿದ್ರೆ ಎಲ್ಲಾನು ಒಳ್ಳೇದಾಗುತ್ತೆ ಪಕ್ಕದಲ್ಲಿ ಈಗಲೂ ಅದನ್ನ ಬೂದಿ ದಿನ್ನೆ ಅಂತ ಕರೀತಾರೆ ಈಗಲೂ ಸಹ ಅದು ಇಲ್ಲೇ ಇದೆ ಹಾಗೇನೆ ರಾಜೇಂದ್ರ ಸಿಂಹನಗರಿ ಅಂತ ಮಳೂರನ್ನ ಕರೀತಾರೆ ಸಾರಂಗಧರ ಅನ್ನೋ ರಾಜ ಇದ್ದ ಸಾರಂಗಧರ ಅನ್ನೋ ರಾಜನ ಕೈಕಾಲನ ಕಡಿದು ಆಸ್ತಿ ವಿಚಾರಕ್ಕೆ ಅಬ್ಬೂರ್ ಗುಡ್ಡೆ ಮೇಲಿಂದ ಕಡಿದು ಬಿಸಾಕಿದಾಗ ಮಳೂರಿಗೆ ತೇಲ್ಕೊಂಬರುತ್ತೆ ಕಣ್ಣ ನದಿಲಿ ತೇಲ್ಕೊಂಬಂದಾಗ ಮಳೂರ ಹೆಸರು ಮೊದಲು ರಾಜೇಂದ್ರ ಸಿಂಹನಗರಿ ಅಂತ ಇರುತ್ತೆ ನಂತರ ಅಲ್ಲಿ ಮೊಳಕೆ ಬಂದಿದ್ದರಿಂದ ಮೊಳಚೂರು ಮೊಳತ್ತೂರಾಗಿ ಮಳೂರಾಯಿತು ಕ್ರಮೇಣವಾಗಿ ಆ ದೇಹ ಹಂಗೆ ತೇಲ್ಕೊಂಡು ಕೂಡ್ಲೂರ ಹತ್ರ ಬಂದಾಗ ಕೂಡ್ಕೊಂಡಿದ್ದರಿಂದ ಕೂಡ್ಲೂರು ಅಂತ ಈಗ ಕರೀತಾರೆ ಪೂರ್ವದಲ್ಲಿ ಈ ಊರ ಹೆಸರನ್ನ ರಾಜರಾಜ ಚತುರ್ವೇದ ಮಂಗಳ ಅಂತ ಕರೀತಿದ್ರು ಹಾಗೇನೆ ಇಲ್ಲಿ ಉತ್ಸವ ಮೂರ್ತಿ ಶ್ರೀದೇವಿ ಭೂದೇವಿ ವೆಂಕಟರಮಣ ಸ್ವಾಮಿ ಶ್ರೀನಿವಾಸರ ತರ ಇದ್ದಾರೆ ಇವರಿಗೆ ಪ್ರತಿ ವರ್ಷ ರಥಸಪ್ತಮಿ ಆಗಿ 5 ದಿನಕ್ಕೆ ಪುನರ್ಸು ನಕ್ಷತ್ರದಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ ಪಾಂಚರಾತ್ರಾಗಮ ಶೈಲಿಯಲ್ಲಿ ಕಲ್ಯಾಣೋತ್ಸವ ಮತ್ತೆ ಎಲ್ಲ ತರ ತೀರ್ಥಸ್ನಾನ ಮಹಾಭಿಷೇಕ ಎಲ್ಲ ಆಗುತ್ತೆ ಹಾಗೆಯೇ ಇಲ್ಲಿ ವಿಶೇಷ ಅಂದ್ರೆ ಸಂಕ್ರಾಂತಿ ಹಬ್ಬ ವಿಜಯದಶಮಿ ರಥಸಪ್ತಮಿ ನಾಗಪಂಚಮಿ ದಿನ ನಾಗರಕಲ್ಲಿದೆ ಪ್ರಕಾರದಲ್ಲಿ ಇಷ್ಟಾರ್ಥ ಏನೇ ಇದ್ರು ಕೇಳಿಕೊಂಡು ರಾಮದೇವರಿಗೆ ಪೂಜೆ ಮಾಡಿ ಅಲ್ಲಿ ಹಾಲು ಬಿಡಿಸಿದ್ರೆ ಅಭಿಷೇಕ ಮಾಡಿಸಿದ್ರೆ ಎಂತ ಕಷ್ಟ ಇದ್ರು ಬೇಗ ಪರಿಹಾರ ಆಗುತ್ತೆ ಪ್ರತಿದಿನ ಪೂಜೆ ಇರುತ್ತೆ ಸೋಮವಾರ ಬುಧವಾರ ಶನಿವಾರ ಇಲ್ಲಿ ವಿಶೇಷವಾಗಿ ಜನಗಳು ಬಂದು ತಮ್ಮ ಇಷ್ಟಾರ್ಥ ಕೇಳಿಕೊಂಡು ಏನು ಪರಿಹಾರ ಇದೆ ಕೇಳಿಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ ಅಮ್ಮನವರು ಪ್ರಾಕಾರದಲ್ಲಿ ಲಕ್ಷ್ಮೀ ಸ್ವರೂಪವಾಗಿ ನೆಲೆಸಿದ್ದಾರೆ ರಥಸಪ್ತಮಿ ದಿನ ಬೆಳಗ್ಗೆ 6 ಗಂಟೆ ಸೂರ್ಯ ಉದಯಿಸುವಾಗ ಇಲ್ಲಿ ಗರುಡ ಕಂಬ ನೋಡಿದ್ದೀರಾ ನೀವು ಹಾಗೇನೆ ಕಂಬ ಇದೆ ತೆಂಗಿನ ಮರ ಎಲ್ಲ ಅಡ್ಡ ಇದೆ ರಥಸಪ್ತಮಿ ದಿನ ಸೂರ್ಯನ ದಿಕ್ಕು ಬದಲಾವಣೆ ಆಗೋದ್ರಿಂದ ಆವತ್ತು ಪಾದದಿಂದ ತಲೆಯವರೆಗೂ ಸೂರ್ಯ ದೇವರ ಕಿರಣ ಬಿದ್ದು ಮುಂದಕ್ಕೆ ಹೋಗುತ್ತೆ ಇದು ಇಲ್ಲಿನ ಒಂದು ಐತಿಹ್ಯ ಪ್ರತಿ ವರ್ಷ 6 ಗಂಟೆಗೆ ಬಂದ್ರೆ ಸೂರ್ಯೋದಯಕ್ಕೆ ಬಂದ್ರೆ ಖಂಡಿತ ನೋಡ್ಬೋದು ಈ ಕಣ್ಮ ನದಿಗೆ ಬಂದು ಸ್ನಾನ ಮಾಡಿ ಬಂದು ದೇವ್ರ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಅಪ್ರಮೇಯ ಸ್ವಾಮಿಗೆ ಕಣ್ಮ ನದಿ ಮುಂದೆ ಹರಿಯುತ್ತೆ ಅದೇ ರೀತಿ ನಮ್ಮ ರಾಮದೇವರಿಗೆ ಹಿಂದೆ ಕಣ್ಮ ನದಿ ಹರಿತಿದೆ ಅಲ್ಲಿ ಬಂದು ಸ್ನಾನ ಮಾಡಿ ಇಲ್ಲ ತೀರ್ಥ ಪ್ರೋಕ್ಷಣೆ ಮಾಡ್ಕೊಂಡ್ಬಂದು ದೇವರಿಗೆ ಕೈ ಮುಗಿದು ಏನೇ ಬೇಡ್ಕೊಂಡ್ರು ಅವರ ಇಷ್ಟಾರ್ಥ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ನೆರವೇರುತ್ತೆ ನಮ್ಮ ಚನ್ನಪಟ್ಟಣ ತಾಲೂಕಿಗೆ ಸಾರಂಗ ಮಂಕುಂದ ಅಂತ ಒಂದು ಊರಿತ್ತು ಅಲ್ಲಿ ಸಾರಂಗಧರ ಅನ್ನೋ ರಾಜ ಇದ್ದ ಅವರ ತಂದೆಗೆ ಇಬ್ರು ಹೆಂಡತಿದ್ರು ಮಲತಾಯಿ ಧೋರಣೆಯಿಂದ ಸಾರಂಗಧರ ರಾಜನ ಕೈಕಾಲನ ಕತ್ತರಿಸಿ ಅಬ್ಬೂರ್ ಗುಡ್ಡೆ ಮೇಲಿಂದ ಬಿಸಾಕಿದಾಗ ಅವರು ತುಂಬಾ ದೈವ ಭಕ್ತರಾಗಿದ್ದರಿಂದ ಮಳೂರ ಹತ್ರ ತೇಲ್ಕೊಂಬಂತು ತೇಲ್ಕೊಂಬಂದ್ಮೇಲೆ ಮೊಳಚ್ಕೊಂಡ್ರು ನಂತರ ಮೊಳಚ್ಕೊಂಡ್ಮೇಲೆ ರಾಜೇಂದ್ರ ಸಿಂಹನಗರಿ ಹೋಗಿ ಮೊಳಚೂರು ಮೊಳತ್ತೂರು ಮಳೂರಾಯಿತು ನಂತರ ಕ್ರಮೇಣವಾಗಿ ಹಿಂದೆ ಬಂದಿದ್ದರಿಂದ ಕೂಡ್ಕೊಂಡಿದ್ದರಿಂದ ಒಂದು ರೀತಿ ರಾಜರಾಜ ಚತುರ್ವೇದ ಮಂಗಳ ಅಂತಿದ್ರು ನಂತರ ಕೂಡ್ಕೊಂಡಿದ್ದಕ್ಕೆ ಕೂಡ್ಲೂರಾಗಿ ಈಗ ಕ್ರಮೇಣವಾಗಿ ಕೂಡ್ಲೂರು ಅಂತ ಕರೀತಾರೆ ಪಿತೃದೋಷ ಪರಿಹಾರಕ್ಕೆ ತಿರುಪಳನಿಗೆ ಯಾವ ರೀತಿ ಮಾಡ್ತಾರೋ ಕರ್ನಾಟಕ ಪ್ರಾಂತ್ಯದಲ್ಲಿ ನಮ್ಮ ರಾಮದೇವರ ದೇವಸ್ಥಾನಕ್ಕೆ ಬಂದ್ರು ಅದೇ ರೀತಿ ಪರಿಹಾರ ಸಿಗುತ್ತೆ ಹಾಗೇನೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುತ್ತೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದ್ರೆ ಮದುವೆ ಆಗದೇ ಇರೋರಿಗೆ ಎಲ್ಲ ರೀತಿಯಾದಂತ ಒಳ್ಳೇದು ಇಲ್ಲಾಗಿದೆ ವಿಶೇಷವಾಗಿ ಪ್ರತಿದಿನ ಪೂಜೆ ಇರುತ್ತೆ ಇಲ್ಲಿ ಬಂದಾಗ ಪರಿಹಾರ ತಿಳಿಸ್ಕೊಟ್ರೆ ಆ ರೀತಿ ಪರಿಹಾರ ಮಾಡಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಹಾಗೆ ಈ ದೇವಸ್ಥಾನ ಪಂಚಕ್ರೋಶ ಅಂತ ಕರೀತಾರೆ ಪಂಚಕ್ರೋಶ ಅಂದ್ರೆ 5 ಶಿವಾಲಯ 5 ವಿಷ್ಣು ದೇವಾಲಯ ಇದೆ ಮಧ್ಯದಲ್ಲಿ ಅಪ್ರಮೇಯ ಸ್ವಾಮಿ ಇದೆ ಬಲಗಡೆ ರಾಮದೇವರು ಎಡಗಡೆ ಲಕ್ಷ್ಮೀ ನರಸಿಂಹ ಸ್ವಾಮಿ ನದಿ ನರಸಿಂಹ ಮುಂದುಗಡೆ ಮಳೂರು ಕೊಳಲ್ ಗೋಪಾಲ ಕೃಷ್ಣ ವೇಣುಗೋಪಾಲ ಕೃಷ್ಣ ಹಿಂದೆ ಜನಾರ್ದನ ಇದೆ ಆ ಪಂಚಕ್ರೋಶದಲ್ಲಿ ಈ ರಾಮದೇವರ ದೇವಸ್ಥಾನವು ಒಂದಾಗಿದೆ
ಹಾಗೆ ಐದು ಶಿವಾಲಯ ಯಾವುದು ಅಂದ್ರೆ ಮಂಗಳೇಶ್ವರ ನಮ್ಮ ಕೂಟೂರಲ್ಲೇ ಇದೆ, ನಂತರ ಕಲ್ನಾಥೇಶ್ವರ, ಕೈಲಾಸೇಶ್ವರ, ಹರಕೇಶ್ವರ, ವರದೇಶ್ವರ ಅಂತ ಇದು ಈ ಚನ್ನಪಟ್ಟಣ ತಾಲೂಕಲ್ಲಿ ಬಹಳ ಪ್ರಸಿದ್ಧಿಯಾಗಿದೆ. ಐದು ಶಿವಾಲಯ, ಐದು ವಿಷ್ಣು ದೇವಾಲಯ ಇದೆ, ಪಂಚಕ್ರೋಶ ಅಂತ ಇದನ್ನ ಕರೀತಾರೆ. ಸೊ ಫ್ರೆಂಡ್ಸ್ ನೋಡೋದಲ್ಲ, ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತೇಳಿ ಕಮೆಂಟ್ಸ್ನ ಮಾಡಿ ತಿಳಿಸಿ. ಇದೇ ರೀತಿ ಲೇಟೆಸ್ಟ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಹಾಗಾದ್ರೆ ನೋಡೋದಲ್ಲ ಈ ದೇವಸ್ಥಾನ ನಿಮಗೆ ಹೇಗಿರುತ್ತೆ ಅನ್ನೋದನ್ನ ಕಮೆಂಟ್ಸ್ನ ಮಾಡಿ ತಿಳಿಸೋದನ್ನ ಮಾತ್ರ ಖಂಡಿತ ಮರಿಬಿಡಿ. ಹಾಗೆಯೇ ನೀವು ಮೈಸೂರು ಕಡೆ ಆಗಿರ್ಬೋದು ಮತ್ತು ನೀವು ರಾಮನಗರದ ಕಡೆ ಏನಾದರೂ ಬಂದರೆ ಈ ದೇವಸ್ಥಾನನ ಒಂದ್ಸರಿ ನೀವು ವಿಸಿಟ್ನ ಮಾಡ್ಬೋದು. ಯಾಕಂದರೆ ಈ ದೇವಸ್ಥಾನವು ನಿಜವಾಗ್ಲೂ ತುಂಬಾ ಒಂದು ಹಳೆಯ ದೇವಸ್ಥಾನ ಆಗಿದೆ ಮತ್ತು ಈ ದೇವಸ್ಥಾನ ತುಂಬಾ ಪವಿತ್ರವಾಗಿದೆ. ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಇಲ್ಲಿಯೇ ಅರ್ಚಕರಾಗಿರುವಂಥ ಶ್ರೀವತ್ಸ ಅವರಿಂದ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೀನಿ. ಹಾಗೆಯೇ ನಮಗೆ ಈ ವಿಡಿಯೋನ ಶೂಟ್ನ ಮಾಡೋದಕ್ಕೆ ಸಪೋರ್ಟ್ನ ಮಾಡಿರುವಂಥ ರೇವಣ ಸಿದ್ದೇಶ್ವರ ಬೆಟ್ಟದ ಅರ್ಚಕರಾಗಿರುವಂಥ ವಿಜಯ್ ಕುಮಾರ್ ಅವರಿಗೆ ಮತ್ತು ಕೆಂಗಲ್ಲಿನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರುವಂಥ ಶರತ್ ಕುಮಾರ್ ಅವರಿಗೆ ಮತ್ತು ಕೂಡ್ಲೂರಿನ ಶ್ರೀರಾಮ ದೇವಸ್ಥಾನದ ಅರ್ಚಕರಾಗಿರುವಂಥ ಶ್ರೀವತ್ಸ ಅವರಿಗೆ ಹಾಗೆ ಕೂಡ್ಲೂರಿನ ಎಲ್ಲ ಗ್ರಾಮಸ್ಥರಿಗೂ ಕೂಡ ನಮ್ಮ ಹೃದಯಪೂರ್ವಕವಾದ ಒಂದು ವಂದನೆಗಳನ್ನ ನಾವು ತಿಳಿಸ್ತಾ ಫ್ರೆಂಡ್ಸ್ ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಫೋಕಸ್ನ ಮಾಡ್ತಾ ಇದ್ದೀವಿ ಇದೇ ರಾಮನಗರ ಜಿಲ್ಲೆಯಲ್ಲಿ ಇರುವಂಥ ಕರಿತಿಮ್ಮಪ್ಪನ ದೇವಸ್ಥಾನ.